ನಮಸ್ಕಾರ ಸ್ನೇಹಿತರೆ ಎಕ್ಕದ ಗಿಡದ ಬಗ್ಗೆ ನೀವು ತಿಳಿಯದ ಮಾಹಿತಿ ಇಲ್ಲಿದೆ ಯಾರು ತಿಳಿಯದ ಸೀಕ್ರೆಟ್ ಇದರಲ್ಲಿದೆ ಈ ಸಂಪೂರ್ಣ ಮಾಹಿತಿ ನೋಡೋದಕ್ಕೂ ಮುನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಮ್ಮ ಮನೆ ಹತ್ತಿರ ಅಥವಾ ರೋಡ್ ನಲ್ಲಿ ಒಂದು ಔಷಧಿ ಗಿಡ ತುಂಬಾ ಜನರಿಗೆ ಗೊತ್ತಿಲ್ಲ ನಮ್ಮಲ್ಲಿ ಈಗಲೂ ಕೂಡ ಇದನ್ನ ಹಳ್ಳಿ ಕಡೆ ಬಳಸುತ್ತಾ ಬಂದಿದ್ದಾರೆ ಎಕ್ಕದ ಗಿಡದಲ್ಲಿ ಎರಡು ಪ್ರಭೇದಗಳಿವೆ ಅವು ಬಿಳಿ ಮತ್ತು ಕೆಂಪು ಗಿಡಗಳು ಎಕ್ಕದ ಗಿಡದ ಎಲೆ ವಿನಾಯಕ ಚತುರ್ಥಿಗೆ ಬೇಕಾದ ಶ್ರೇಷ್ಠವಾದ ಎಲೆಯಾಗಿದೆ ಈ ಒಂದು ಗಿಡ ಅಪ್ಪು ಸಸಿ ಕುಟುಂಬಕ್ಕೆ ಸೇರಿದ್ದು ಇದರ ವೈಜ್ಞಾನಿಕ ಹೆಸರು ನಮ್ಮ ಕನ್ನಡದಲ್ಲಿ ಎಕ್ಕದ ಗಿಡ ಎಂದು ಕರೆಯುತ್ತೇವೆ ಇದರಲ್ಲಿ ಬಿಳಿ ಎಕ್ಕದ ಗಿಡ ಕಾಣಿಸುವುದು ತುಂಬಾ ಕಡಿಮೆ ರಥಸಪ್ತಮಿ ದಿನದಂದು ಏಕದ ಎಲೆಗಳನ್ನು ಧರಿಸಿ ನದಿ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯ ಪುಣ್ಯ ಬರುತ್ತದೆ ಈ ಒಂದು ಗಿಡವನ್ನ ಆಗಿನ ಕಾಲದಲ್ಲಿ ಆಯುರ್ವೇದಿಕ್ ಔಷಧಿಗಳಿಗಾಗಿ ಬಳಸುತ್ತಿದ್ದರು ಇದು ಶರೀರದ ಚರ್ಮ ಮತ್ತು ಮೂಳೆಗಳಿಗೆ ರಾಮಬಾಣ ಇದ್ದಂತೆ ಒಂದು ಮಾತು ಎಲ್ಲರೂ ನೆನಪಿಟ್ಟುಕೊಳ್ಳಿ ಏಕದ ಗಿಡದ ಎಲೆಯನ್ನ ಕೊಯ್ಯುವಾಗ ಅದರ ಹಾಲು ಕಣ್ಣಿಗೆ ಬೀಳದಂತೆ ನೋಡಿಕೊಳ್ಳಿ ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ ಯಾಕಂದ್ರೆ ಎಕ್ಕದ ಗಿಡದ ಹಾಲು ವಿಷಪೂರಿತ ವಿಷಯಕ್ಕೆ ಬರುವುದಾದರೆ ಈ ಗಿಡದ ಎಲೆಗಳನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪು ಬೆರೆಸಿ ಮೂಳೆ ನೋವು ಇರುವ ಜಾಗಕ್ಕೆ ಹಚ್ಚಿದರೆ ನೋವು ಕಡಿಮೆಯಾಗುತ್ತದೆ ಎಷ್ಟೇ ಗಾಯಗಳಾದರೂ ಇದರ ಎಲೆಗಳನ್ನು ಒಣಗಿಸಿ ಪೌಡರ್ ಮಾಡಿಕೊಂಡು ಗಾಯಗಳ ಮೇಲೆ ಹಚ್ಚಿದರೆ ಅವು ಬೇಗನೆ ವಾಸಿಯಾಗುತ್ತದೆ ಮತ್ತೊಂದು ವಿಷಯವೇನೆಂದರೆ ಭಯಬೀಳಿಸುವ ಕನಸುಗಳು ಬಿದ್ದರೆ ಈ ಗಿಡದ ಬೇರನ್ನ ತಲೆ ಕೆಳಗೆ ಇಟ್ಟುಕೊಂಡು ಮಲಗುಸುತ್ತಿದ್ದರು ಆಗಿನ ಕಾಲದವರು ಹೀಗೆ ಮಾಡುವುದರಿಂದ ಗ್ರಹ ದೋಷಗಳ ಕೂಡ ನಿವಾರಣೆ ಆಗುತ್ತದೆ ಅಂತಿದ್ರು ಬಿಳಿ ಎಕ್ಕದ ಗಿಡದ ಬೇರಿನಲ್ಲಿ ಗಣಪತಿ ನೆಲೆಸಿದ್ದಾನೆ ಅಂತ ನಮ್ಮ ಹಿಂದೂ ಪುರಾಣಗಳ ನಂಬಿಕೆ ಅಷ್ಟೇ ಅಲ್ಲದೆ ಎಕ್ಕದ ಗಣಪತಿಯನ್ನು ಅರಿಶಿನದಿಂದ ನೆನೆಸಿ ಪ್ರತಿ ಬುಧವಾರ ಪೂಜೆ ಮಾಡಿದರೆ ನಮ್ಮ ಮನೆಯಲ್ಲಿರುವ ದುಷ್ಟಶಕ್ತಿ ಹೋಗಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಈಗಲೂ ಸಹ ಇದು ಚಾಲ್ತಿಯಲ್ಲಿದೆ ನಮ್ಮ ದೇಹದ ಮೇಲೆ ನೀರು ಗುಳ್ಳೆಗಳು ಬಂದರೆ ಎಕ್ಕದ ಗಿಡದ ಹಾಲನ್ನು ಮುಟ್ಟಿಸಿದರೆ ಗುಳ್ಳೆಗಳು ಒಣಗಿ ಹೋಗುತ್ತವೆ ಈ ಗಿಡದ ಹಾಲು ವಿಷವಾದರೂ ಸೌಂದರ್ಯಕ್ಕೆ ಬಹಳ ಒಳ್ಳೆಯದು ಈ ಗಿಡದ ಹಾಲಿನಲ್ಲಿ ಅರಿಶಿನ ಬೆರೆಸಿ ಕಣ್ಣಿಗೆ ಬೀಳದಂತೆ ಮುಖಕ್ಕೆ ಹಚ್ಚಿದರೆ ಮುಖದ ಮೇಲೆ ಇರುವ ಕಪ್ಪು ಮಚ್ಚೆಗಳು ಮಾಯವಾಗುತ್ತದೆ ಇದು 100ರಷ್ಟು ಸತ್ಯ ನಮಗೆ ಗಾಯ ಜಾಗದಲ್ಲಿ ರಕ್ತ ಜಾಸ್ತಿ ಬರುತ್ತಿದ್ದರೆ ಕೂಡಲೇ ಈ ಗಿಡದ ಹಾಲನ್ನು ಹಚ್ಚಿದರೆ ರಕ್ತ ಹೊರಬಾರದಂತೆ ತಡೆಯುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಎಕ್ಕದ ಗಿಡದ ಹಾಲನ್ನು ಕಣ್ಣಿಗೆ ಬೀಳದಂತೆ ಕಾಪಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಏಕೆಂದರೆ ಎಕ್ಕದ ಗಿಡದ ಹಾಲು ತುಂಬಾ ಹಾನಿಕಾರಕ ನಿಮ್ಮ ಏನೇ ಅನಿಸಿಕೆಗಳು ಇದ್ದರೂ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್